ಜೆಡಿಎಸ್ ಪಕ್ಷಕ್ಕೆ ಎಚ್ಡಿ ಕುಮಾರಣ್ಣವರಿಗೆ ದೇವೇಗೌಡರಿಗೆ ಪಂಜಾಬ್ನ ಒಂದು ಭತ್ತದ ತಳಿಗೆ ದೇವೇಗೌಡರ ಹೆಸರನ್ನ ಇಡುತ್ತಾರೆ ಕಾರಣ ಅವರು ಪ್ರಧಾನಿಗಳಾಗಿದ್ದಂತ ಸಂದರ್ಭದಲ್ಲಿ ಮಾಡಿರುವಂತ ರೈತ ಪರವಾದಂತ ಕೆಲಸಗಳಿಗೆ ಪಂಜಾಬ್ ರಾಜ್ಯದವರು ಸಲಾಂ ಹೇಳ್ತಾರೆ ಅಂದ್ರೆ ಕನ್ನಡಿಗರು ಹೆಮ್ಮೆ ಪಡುವಂತ ಸಂಗತಿ ಅಲ್ವೇ ಸ್ನೇಹಿತರೆ ಬಂಧುಗಳೇ ಜೋರಾದ ಚಪ್ಪಾಳೆ ಶಿಳ್ಳೆ ನಿಮಗೆ ಹೇಗ್ ಬರುತ್ತೋ ಹಾಗೆ ಎರಡು ಕೈ ಮೇಲೆ ಮಾಡಿ ಚಪ್ಪಾಳೆ ಹೊಡೆಯೋ ಮುಖೇನ ನಮ್ಮ ನಾಡಿನ ಹೆಮ್ಮೆಯ ರಾಜಕೀಯ ಧುರಿಣ ರಾಜಕೀಯ ಭೀಷ್ಮ ದೇವೇಗೌಡ ಅಪ್ಪಾಜಿಗೆ ಪದಗಳು ಬಹುಶಃ ಸಾಲೋದಿಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ ದಯವಿಟ್ಟು ಎಲ್ಲರೂ ನಿಮ್ಮ ಮೊಬೈಲ್ ಟಾರ್ಚ್ ಅನ್ನು ಆನ್ ಮಾಡೋ ಮುಖೇನ ದೇವೇಗೌಡ ಅಪ್ಪಾಜಿ ಅವರಿಗೆ ಒಂದು ಟ್ರಿಬ್ಯೂಟ್ ಅನ್ನು ಕೊಡಬಹುದಾ ನಿಮ್ಮ ಮೊಬೈಲ್ ನ ಟಾರ್ಚ್ ಅನ್ನು ಆನ್ ಮಾಡೋ ಮುಖೇನ ನಾವು ನಿಮ್ಮೊಂದಿಗೆ ಇದ್ದೇವೆ ನಿಮ್ಮ ಕನಸು ಸಾಕಾರಗೊಳಿಸುತ್ತೇವೆ ಅಂತ ಹೇಳೋಣ ಕನ್ನಡ ಮಣ್ಣಿನ ಮಹನೀಯ ಕರ್ನಾಟಕದ ಬಡವರ ರೈತರ ಧಮನಿತರ ಬಾಳನ್ನ ಬೆಳಗಿಸಲಿಕ್ಕೆ ಬಂದಿರುವಂತ ರಾಜಕೀಯ ಭೀಷ್ಮನಿಗೆ ನಮೋ ನಮಃ ತಾಯಿ ಚಾಮುಂಡೇಶ್ವರಿಯಲ್ಲಿ ತ್ರಿಪುರ ಸುಂದರಿಯಲ್ಲಿ ಒಂದೇ ಪ್ರಾರ್ಥನೆ ಶತಾಯುಷಿಗಳಾಗಬೇಕು ನಮ್ಮ ದೇವೇಗೌಡ ಅಪ್ಪಾಜಿಯವರು ಅವರ ಮಾರ್ಗದರ್ಶನ ಸದಾ ನಮ್ಮೆಲ್ಲರಿಗೂ ಬೇಕೇ ಬೇಕು ಎಂದೆನ್ನುತ್ತಾ ನಿಮ್ಮ ಮೊಬೈಲಿನ ಟಾರ್ಚ್ ಅನ್ನು ಆನ್ ಮಾಡೋ ಮುಖೇನ ಒಂದು ಟ್ರಿಬ್ಯೂಟ್ ಅನ್ನ ಕೊಡೋಣ ಒಂದು ಸಲಾಂ ಹೇಳೋಣ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಮಣ್ಣಿನ ಮಗ ದೇವೇಗೌಡ ಅಪ್ಪಾಜಿ ಅವರಿಗೆ ಶರಣು ಶರಣೆನ್ನೋಣ ಈ ವಯಸ್ಸಿನಲ್ಲೂ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದನ್ನ ಕಡೆಗಣಿಸಿ ನಿರಂತರವಾಗಿ ಸದಾ ಕನ್ನಡಿಗರ ಅಭ್ಯುದಯದ ಚಿಂತನೆಯಲ್ಲಿ ಇರುವಂತ ಕನ್ನಡ ನಾಡಿನ ದೊಡ್ಡ ಆಸ್ತಿ ನಮ್ಮ ದೇವೇಗೌಡರು ದೇವೇಗೌಡ ಅಪ್ಪಾಜಿಗೆ ತಾಯಿಯ ಸಾಲದ ಧ್ವನಿ ಕೇಳಿಸ್ತಿಲ್ಲ ದೇವೇಗೌಡ ಅಪ್ಪಾಜಿಗೆ ಮಣ್ಣಿನ ಮಗ ದೇವೇಗೌಡರಿಗೆ ಎಲ್ಲರೂ ಪುಳಕಿತರಾಗುವಂತಹ ಸಂದರ್ಭದಲ್ಲಿ ನಾವು ಕೂಡ ಇದ್ದೇವೆ ಅವರ ನುಡಿಗಳನ್ನ ಕೇಳಿದಾಗ ಅನಿಸುತ್ತೆ ಈಗಲೂ ಕೂಡ ಅವರು ಇಷ್ಟು ವರ್ಷಗಳಿಂದ ಸುದೀರ್ಘವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದು ಅಧಿಕಾರದ ಹಂಬಲವಲ್ಲ ನಾನು ರೈತ ಪರವಾಗಿ ಏನಾದರೂ ಮಾಡಬೇಕು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಯ ಕನಸನ್ನ ಸಾಕಾರಗೊಳಿಸಲಿಕ್ಕೆ ಕುಮಾರಣ್ಣ ಸಜ್ಜಾಗಿ ನಿಂತಿದ್ದಾರೆ ಅವರೆಲ್ಲ ಕನಸುಗಳನ್ನ ನನಸಾಗೋದಕ್ಕೆ ನನಸಾಗಿಸೋದಕ್ಕೆ ನೀವೆಲ್ಲರೂ ಅದಕ್ಕೆ ಫಲ ತುಂಬಿರಾ ಅಲ್ವಾ ಎರಡು ಕೈ ಮೇಲ್ ಮಾಡಿ ಹೌದು ಅಂತ ಚಪ್ಪಾಳೆ ಹೊಡೆಯೋ ಮುಖೇನ ಹೇಳಿ ನಾವು ಜೆಡಿಎಸ್ ಜೊತೆಗಿದ್ದೇವೆ 2023ಕ್ಕೆ ಕುಮಾರಣ್ಣ ಅವರನ್ನ ಅಧಿಕಾರದ ಗದ್ದುಗೆಯಲ್ಲಿ ಕೂಡ್ಸೆ ಕೂಡಿಸ್ತೇವೆ ಅಂತ ಬಹುಶಃ ರಾಜ್ಯ ರಾಜಕಾರಣದಲ್ಲಿ ಬಹುಶಃ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸುಕ್ಷಣವಿದು ಅಂತ ನಾನು ಭಾವಿಸ್ತೇನೆ ಸುಂದರ ಕ್ಷಣವಿದು ವೃದ್ಧಾಪ್ಯ ವೇತನ 5,000 ರೂ ಮಾಡ್ತೇನೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಕುಮಾರಣ್ಣ ಸಂಪೂರ್ಣ ಅಧಿಕಾರವನ್ನ ಪಡೆದುಕೊಂಡ್ರೆ ಹಾಗೆ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡ್ತೇನೆ ಪಂಚಾಯತಿಗೊಂದು ಹೈಟೆಕ್ ಆಸ್ಪತ್ರೆಯನ್ನ ಖಂಡಿತವಾಗ್ಲೂ ಕೊಡ್ತೇವೆ ಪಿಯುಸಿ ವರೆಗೆ ಪಂಚಾಯತಿಗೊಂದು ಹೈಟೆಕ್ ಶಾಲೆಯನ್ನ ಕೂಡ ನೀಡ್ತೇವೆ ಎಂದು ತಿಳಿಸಿದ್ದಾರೆ ನೀವೆಲ್ಲರೂ 2023 ಸನ್ನಿಹಿತವಾಗ್ತಾ ನಿಮ್ಮ ನಿಮ್ಮ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋ ಮುಖೇನ ಮತ್ತೊಮ್ಮೆ ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ನೋಡೋಣ ಕರುನಾಡಿನ ಹೊಂಗಿರಣ ನಮ್ಮ ಕುಮಾರಣ್ಣ ಅವರನ್ನ ಮತ್ತೊಮ್ಮೆ ಜನಸಾಮಾನ್ಯರ ಮುಖ್ಯಮಂತ್ರಿಯನ್ನಾಗಿ ಮಾಡಿಸೋ ಮುಖೇನ ದೇವೇಗೌಡರ
ಮನಸ್ಸನ್ನ ನನಸಾಗಿಸೋಣ ಇಡೀ ಜೀವಕ್ಕೆ ಒಂದು ದೊಡ್ಡ ಸಲಾಮ್ ಎನ್ನೋಣ ಕನ್ನಡ ಮಣ್ಣಿನ ಮಹನೀಯ ನವೆಂಬರ್ 18